ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ವಿಶ್ವ ಯೂಟ್ಯೂಬ್ ಚಾನಲ್. ಸೆಕೆಂಡ್ ಪಿ ಯು ಸಿ ಸೈನ್ಸ್ ಕೆ ಸಿ ಟಿ ಎಕ್ಸಾಮ್ ಬರೆಯಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಬಂದಿದೆ. ಅದೇನಪ್ಪ ಅಂದರೆ, ಕೆಲವು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರು, ಅದೇನಪ್ಪ ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿಯಾದ ಎಕ್ಸಾಮ್ನ ನೀವು ಬರಿತೀರಾ ಅಂತ ಒಂದು 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದರು. ಅದರಲ್ಲಿ ವಿದ್ಯಾರ್ಥಿಗಳು ಆ ಆಪ್ಷನನ್ನು ಸೆಲೆಕ್ಟೇ ಮಾಡಿಲ್ಲ, ಹಾಗೆ ಹೋಗಿಬಿಟ್ಟಿದ್ದಾರೆ ಮುಂದಿನ ಸ್ಟೆಪ್ಪಿಗೆ. ಸೊ ಹಾಗಾಗಿ ಅಂತಹ ವಿದ್ಯಾರ್ಥಿಗಳು ಯಾರು ಅಂತಹ ವಿದ್ಯಾರ್ಥಿಗಳಿದ್ದೀರೋ ಅವರಿಗೆ ಅದನ್ನು ತಿದ್ದುಪಡಿ ಮಾಡ್ಕೋದಕ್ಕೆ ಒಂದು ಅವಕಾಶವನ್ನು ಕೆ ಎನ್ನವರು ನೀಡಿದ್ದಾರೆ. ಅಂದರೆ ದಿನಾಂಕ 10/4/2024 ದಿನಾಂಕ 12/4/2024 ಸಂಜೆ 5 ಗಂಟೆ ಒಳಗೆ ಅರ್ಜಿನ ನೀವು ಸಲ್ಲಿಸ್ಬೋದು. ಅದು ಎಲ್ಲಿ ಸಲ್ಲಿಸ್ಬೇಕಪ್ಪ ಅಂದರೆ ಕರ್ನಾಟಕ ಶಿಕ್ಷಣ ಇಲಾಖೆ ಪ್ರಾಧಿಕಾರಕ್ಕೆ ಖುದ್ದು ನೀವು ಬೆಂಗಳೂರಿಗೆ ಹೋಗಿ ಅದನ್ನು ಸಲ್ಲಿಸಬೇಕು. ಆಮೇಲೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಹೇಳ್ತಾಯಿದ್ರು ಶುಲ್ಕ ಪಾವತಿ ಕ್ಯಾನ್ಸಲ್ ಆಗಿದೆ, ಹಾಗಾಗಿ ಪ್ರವೇಶ ಪತ್ರ ಡೌನ್ಲೋಡ್ ಆಗ್ತಾಯಿಲ್ಲ ಅಂತ ಸಹ ಕೆಲವೊಂದು ವಿದ್ಯಾರ್ಥಿಗಳು ಹೇಳಿದರು. ಅವರು ಇಂತಹ ವಿದ್ಯಾರ್ಥಿಗಳು ಸಹ ಕೆ ಎಗೆ ವಿಸಿಟ್ ಮಾಡಿ ಅಲ್ಲಿ ಹೋಗಿ ಇಂತಹ ವಿದ್ಯಾರ್ಥಿಗಳು 600 ರೂಪಾಯಿ DDಯನ್ನು ತೆಗೆದುಕೊಂಡು ಹೋಗಿ, ಅಂದರೆ 10/4/2024 12/4/2024 ನಿಮಗೆ ಸಂಜೆ 5 ಗಂಟೆವರೆಗೂ ಟೈಮ್ ಇದೆ. ಅಲ್ಲಿವರೆಗೂ ಅಷ್ಟರೊಳಗೆ ನೀವು KAಗೆ ಹೋಗಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇವಾಗ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ರಾಜ್ಯದ ಯಾವ ಭಾಗದಲ್ಲಿ ಪರೀಕ್ಷಾ ಕೇಂದ್ರ ಖಾಲಿ ಇರುತ್ತೋ ಆ ಭಾಗದಲ್ಲಿ ನಿಮಗೆ ಅಲಾಟ್ಮೆಂಟನ್ನು ಮಾಡ್ತಾರೆ, ನೀವು ಅಲ್ಲಿ ಹೋಗಿ ಎಕ್ಸಾಮ್ನ ಬರೀಬೇಕಾಗುತ್ತೆ. ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿದೆ. ಸೊ ಯಾರೆಲ್ಲ ನೀವು ಆಪ್ಷನನ್ನು ಸೆಲೆಕ್ಟ್ ಮಾಡಿಲ್ಲ, ಸೊ ದಯವಿಟ್ಟು ಬೇಗ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ